ಸೋನಿಯಾ ವಿಚಾರಣೆಗೆ ಖಂಡಿಸಿ ಕಾಂಗ್ರೆಸ್ನಿಂದ ಕಾರಿಗೆ ಬೆಂಕಿಯನ್ನ ಹಚ್ಚುತ್ತಾರೆ. ಕಾಂಗ್ರೆಸ್ ಕಾರಿಗೆ ಕಾಂಗ್ರೆಸ್ನಿಂದಲೇ ಬೆಂಕಿಯನ್ನ ಇಡುತ್ತಾರೆ. ಶಾಂತಿನಗರ ಇಡಿ ಕಚೇರಿ ಎದುರು ಅದರ ಎದುರು ಕೈ ನಾಯಕರು ಕೈ ಕಾರ್ಯಕರ್ತರಿಂದ ಬೆಂಕಿ ಇಡುತ್ತಾರೆ. ನಾಯಕರು ಅದನ್ನು ಸಮರ್ಥನೆ ಮಾಡಿಕೊಳ್ಳುತ್ತಾರೆ. ಪ್ರತಿಭಟನೆ ಎಲ್ಲರ ಹಕ್ಕು, ಹಾಗಂತ ಬೆಂಕಿ ಸಂಸ್ಕೃತಿ ಯಾವ ಹಕ್ಕು? ಸಂವಿಧಾನ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿ ಅಂತ ಹೇಳಿದೀಯಾ? ವಾಟ್ ಸಾರ್ಟ್ ಆಫ್ ನಾನ್ಸೆನ್ಸ್ ಇದು? ಇದಕ್ಕಿಂತಲೂ ಇನ್ನೇನು ಬೇಕು ಆ ಕಾರಿಗೆ ಈ ರೀತಿಯಾಗಿ ಬೆಂಕಿಯನ್ನು ತಂದಿಟ್ಟು ಹಚ್ಚುವಂಥದ್ದು? ಇಲ್ಲಿಯವರೆಗೂ ಟೈರಿಗೆ ಬೆಂಕಿ ಹಚ್ತಾ ಇದ್ರು, ಅದಾದ ನಂತರ ಪ್ರತಿಕೃತಿಯನ್ನು ಇಟ್ಬಿಟ್ಟು ಬೆಂಕಿಯನ್ನು ಹಚ್ತಾ ಇದ್ರು. ಈಗ ಆ ಟೈರ್ ಹೊರಟೋಯ್ತು, ಪ್ರತಿಕೃತಿಯನ್ನು ತಂದಿಟ್ಟು ಬೆಂಕಿಯನ್ನು ಹೊರಟೋಯ್ತು. ಈಗ ಕಾರ್ಗಳನ್ನು ತಂದಿಟ್ಟು ಬೆಂಕಿಯನ್ನು ಹಚ್ಚೋದಂತೆ, ಕೋಪವನ್ನು ತೋರಿಸೋ ವಿಚಾರದಲ್ಲಿ ಬೆಂಕಿ ಇಟ್ಟಿದ್ದಾರೆ ಅಂತ ಸಮರ್ಥನೆ ಮಾಡ್ಕೊಳ್ತಾರೆ. ಅದು ಜನರ ಭಾವನೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅದನ್ನು. ಇದು ಜನರ ಭಾವನೆನ ಈ ರೀತಿ ಬೆಂಕಿ ಹಚ್ಚಿ ಅಂತೇಳಿ ಒಂದು ಕೆಲಸ ಮಾಡಬೇಕು. ನಾನು ಕೂಡ ಹೇಳ್ತಾ ಇದ್ದೆ ವಿಚಾರದಲ್ಲಿ, ಹೇಳ್ತೀನಿ ಆ ವಿಚಾರದಲ್ಲಿ, ಕಾರಿಗೆ ಬೆಂಕಿ ಹಚ್ಚಿ ಕಾಂಗ್ರೆಸ್ನಿಂದ ಸಮರ್ಥನೆ. ಸೋನಿಯಾ ವಿಚಾರಣೆಗೆ ಕೋಪ ಬಂದಿತ್ತಂತೆ, ಅದಕ್ಕೆ ಬೆಂಕಿ ಹಚ್ಚಿದ್ರಂತೆ. ಬೆಂಕಿ ಹಚ್ಚಿದ್ದು ಜನರ ಭಾವನೆ ಅಂತೆ. ಬೆಂಕಿ ಹಚ್ಚಿದ ಕೈ ಕಾರ್ಯಕರ್ತರನ್ನ ನಾಯಕರು ಸಮರ್ಥಿಸಿಕೊಳ್ತಾರೆ. ಬೆಂಕಿ ಹಚ್ಚಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರು, ಶಿಷ್ಯ ನಲ್ಪಾಡ್ ಅವರು ಸಮರ್ಥನೆಯನ್ನ ಮಾಡಿಕೊಳ್ತಾರೆ. ಆದರೆ ಸಿದ್ದರಾಮಯ್ಯನವರು, ಐ ಲವ್ ದಟ್ ಸ್ಟೇಟ್ಮೆಂಟ್, ಇವತ್ತು ಕಾರಿಗೆ ಬೆಂಕಿ ಹಚ್ಚಿದವರು ದುಷ್ಕರ್ಮಿಗಳು ಅಂತಾರೆ. ಕಾಂಗ್ರೆಸ್ನ ಕಾರ್ಯಕರ್ತರು ಕೋಪದಿಂದ ಇವತ್ತೊಂದು ಕಾರಿಗೆ ಬೆಂಕಿ ಹಾಕಿದ್ದಾರೆ. ಅವರ ಸ್ವಂತ ಕಾರನ್ನು ತಗೊಂಡೋಗಿ ಅವರು ಬೆಂಕಿ ಹಾಕಿದ್ದಾರೆ, ಅವರ ಕೋಪವನ್ನು ತೋರಿಸ್ಕೊಂಡಿದ್ದಾರೆ. ಇವತ್ತು ಇದು ಇಡೀ ಭಾರತದಲ್ಲಿರುವಂಥ ಎಲ್ಲ ಯುವಕರ ಚಿಂತನೆ ಈ ರೀತಿ ಇದೆ, ಇಷ್ಟು ಕೋಪ ಇದೆ. ಅಂಥ ಒಬ್ಬ ಮಹಿಳೆ ಮೇಲೆ ಇಂಥ ಅತ್ಯಾಚಾರ ಆಗುವಾಗ ನಮ್ಮ ಹುಡುಗರು ಕೋಪದಿಂದ ಮಾಡಿದ್ದಾರೆ. ಎಷ್ಟು ಕಾರಿಗೆ ಬೆಂಕಿ ಹಾಕಿದ್ದಾರೆ? ಎರಡು ಕಾರಿ. ಎಲ್ಲೆಲ್ಲಿ? ಶೇಷಾದ್ರಿಪುರಮಲ್ಲೊಂದು, ಈ ಕಡೆ ಒಂದು. ನಾನು ಇದನ್ನು ಸಮರ್ಥನೆ ಮಾಡ್ಕೊಳ್ಳಲ್ಲ, ಆದರೆ ಅವರು ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರೆ, ಅದನ್ನು ಬಿಟ್ಕೊಡಂಗಿಲ್ಲ. ತಪ್ಪೆ, ಆದರೆ ಕೋಪ ಆ ರೀತಿಯಲ್ಲಿದೆ ನಮ್ಮ ಯುವಕರ ಮನಸ್ಸಲ್ಲಿ. ಬೆಂಕಿ ಅವ್ರ ಕೋಪದ ಮೇಲೆ ಬೆಂಕಿ ಹಾಕಿದ್ದಾರೆ, ಅವ್ರ ಕಾರ್ಗೆ ಹಾಕೊಂಡು ಅಷ್ಟೇ. ಹೌದು, ಅವ್ರ ಕಾರ್ಗೆ ಅವರೇ ಬೆಂಕಿ ಹಾಕೊಂಡು ಕೋಪದ ಮೇಲೆ ಅವರ ವಿರೋಧ ತೋರಿಸ್ಕೊಳ್ಳಕ್ಕೆ ಅವ್ರು ಮಾಡಿದ್ದಾರೆ. ಅದು ಜನರ ಭಾವನೆ. ನಾನು ಶಾಂತಿ ಕಾಪಾಡಬೇಕು ಅಂತ ಹೇಳಿದ್ದೀನಿ. ಅದು ಜನರ ಭಾವನೆ. ನಾನು ಶಾಂತಿ ಕಾಪಾಡಬೇಕು ಅಂತ ಹೇಳಿದ್ದೀನಿ. ದುಷ್ಕರ್ಮಿಗಳು ಯಾರು ಹಾಕಿರ್ಬೇಕು? ಅವರೇ ಹಾಕಿದ್ರು ಹಾಕಿರ್ಬೋದು, ನಮ್ಮವ್ರು ಯಾವತ್ತೂ ಕೂಡ ಗಾಂಧಿ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರೋರು. ಗಾಂಧಿ ಯಾವತ್ತರ ಹೋರಾಟ ಮಾಡಿದ್ರು ಹಾಗೆ ಆ ತರ ಚಳವಳಿ ಮಾಡೋರು. ನಮ್ ಪಾರ್ಟಿಯವರು ಅಲ್ಲ, ಹಾಗಾದ್ರೆ ಅವ್ರು ಬೇರೆ ಪಾರ್ಟಿಯವರು ಇರ್ಬೇಕು, ಬೇರೆ ಪಾರ್ಟಿಯವರು ಇರ್ಬೇಕು. ಸೊ ಎಲ್ಲ ವಿಚಾರಗಳು ಒಂದ್ ಕಡೆಗೆ, ಇನ್ನೊಂದ್ ಕಡೆಗೆ ಆಗಿರುವಂತ ಬೆಳವಣಿಗೆ ಏನು? ಆ ಕಡೆಗೆ ಫ್ರೀಡಂ ಪಾರ್ಕ್ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ರು. ಬ್ಯಾರಿಕೇಡ್ ಅನ್ನು ಹತ್ತಿ ಡಿ ಕೆ ಶಿವಕುಮಾರ್ ಅವರು, ದಿನೇಶ್ ಗುಂಡೂರಾವ್ ಅವರು, ಹಲವು ನಾಯಕರುಗಳಲ್ಲೂ ಆಕ್ರೋಶವನ್ನು ಹೊರಹಾಕಿದ್ರು. ಬ್ಯಾರಿಕೇಡ್ ಮೇಲೆ ಹತ್ತಿ ಅದಾದ ನಂತರ ಪೊಲೀಸರ ಮೇಲೆ ಬಿದ್ದು ಅಲ್ಲಿಂದ ನೇರವಾಗಿ ಅವರೇ ನಡ್ಕೊಂಡು ಬಂದು ಸೀದಾ ಬಸ್ ಹತ್ಬಿಟ್ಟು ವಶಕ್ಕೆ ಪೊಲೀಸರು ವಶಕ್ಕೆ ಹೋಗ್ತಾರೆ. ಇದು ವೆಲ್ ಪ್ಲಾನ್, ಒಳ್ಳೆ ಸ್ಕ್ರಿಪ್ಟೆಡ್ ಅನ್ನೋ ರೀತಿಯಲ್ಲಿರುತ್ತೆ. ಇನ್ನೊಂದು ಕಡೆಗೆ ರೂಲ್ ಆಫ್ ಲಾ ಅನ್ನು ನಾವು ಯಾವತ್ತೂ ಕೂಡ ಉಲ್ಲಂಘನೆ ಮಾಡಲ್ಲ ಅಂತ ಹೇಳ್ತಾರೆ. ರೂಲ್ ಆಫ್ ಲಾ ಹೈಕೋರ್ಟ್ ಆದೇಶ ಕೊಟ್ಟಿದೆ, ರೋಡಲ್ಲಿ ಪ್ರತಿಭಟನೆ ಮಾಡಬೇಡಿ, ಈ ರೀತಿಯಾಗೆಲ್ಲ ಮಾಡಬೇಡಿ ಅಂತ ಹೇಳಿ. ಆದರೆ ರ್ಯಾಲಿನೂ ಮಾಡಿಕೊಂಡು ಪ್ರತಿಭಟನೆಯನ್ನು ಮಾಡ್ಕೊಂಡು ಬರೋದು, ಆಮೇಲೆ ರೂಲ್ ಆಫ್ ಲಾಗೆ ನಾವು ಗೌರವ ಕೊಡ್ತೀವಿ ಅಂತ ಸ್ಟೇಟ್ಮೆಂಟನ್ನು ಕೊಡೋದು, ಇದ್ಯಾವುದು? ನಲ್ಪಾಡೋರು ಒಂದು ಕಡೆಗೆ ಯೂಸ್ ಮಾಡ್ತಾರೆ ವರ್ಡನ್ನು, ವೆರಿ ಸ್ಯಾಡ್. ಇಲ್ಲಿದ್ದಾಗ ಯಾವ್ಯಾವುದೋ ವಿಚಾರಗಳಿಗೆಲ್ಲ ಮಾತಾಡ್ಕೊಳ್ತೀರಾ? ನೀವು ನಿಮ್ಮ ನಾಯಕಿಯ ಬಗ್ಗೆ ಒಂದಿಷ್ಟು ಗೌರವವನ್ನು ಕೊಡ್ತಾ ಇದ್ದೀರಾ, ಅತ್ಯಾಚಾರ ಅನ್ನೋ ಶಬ್ದ ಬಳಕೆ ಮಾಡ್ತೀರಾ ನೀವು ಅಲ್ಲಿ? ಸ್ಯಾಡ್ ಪಾರ್ಟ್ ಅದು, ಅತ್ಯಾಚಾರ ಮಾಡ್ತಾರೆ ಅಂತ ಹೇಳ್ತಾರೆ. ವಾಟ್ ನಾನ್ಸೆನ್ಸ್, ವಾಟ್ ರಬ್ಬಿಶ್. ಯಾವ ಸಂದರ್ಭದಲ್ಲಿ ಯಾವ ಭಾಷೆಯನ್ನು ಬಳಕೆ ಮಾಡ್ಕೊಳ್ಬೇಕು ಅಂತ ಗೊತ್ತಾಗೋದಿಲ್ಲ. ಗೊತ್ತಿಲ್ಲಪ್ಪ ಯಾರು ಏನೇನು ಕತೆ ಅಂತ ಹೇಳಿ.